ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಸತ್ರುಗಳ ವಿನಾಶಕ್ಕೆ ತಾಯಿ ದುರ್ಗಾ ಮಾತೆಯ ಮಂತ್ರ ತಗೊಂಡು ಬಂದಿದ್ದೀನಿ ಈ ಸತ್ರುಗಳ ವಿನಾಶ ಅಂದರೆ ಹೇಗೆ ಅಂದರೆ ಸ್ನೇಹಿತರೆ ಈಗ ನಿಮ್ಮ ಮನೆಯಲ್ಲಿ ಯಾರೋ ನಿಮಗೆ ಮಾಟ ಮಂತ್ರ ಮಾಡಿಸಿರ್ತಾರೆ ನಿಮ್ಮ ಮನೇಲಿ ಪದೇ ಪದೇ ತುಂಬ ಹುಷಾರು ತಪ್ತಾ ಇರ್ತಾರೆ ಇಲ್ಲ ನೀವು ಹೋಗೋ ಜಾಗದಲ್ಲಿ ಸಮಸ್ಯೆಗಳು ತುಂಬ ಉದ್ಭವ ಇರ್ತವೆ ಸೊ ಇಂಥದಕ್ಕೆಲ್ಲ ಏನು ಮಾಡಬೇಕು ಅನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸೊ ನಿಮಗೆ ಗೊತ್ತಿರಲ್ಲ ಸ್ನೇಹಿತರೆ ಮನೇಲಿ ತುಂಬ ತುಂಬ ಸಾರಿ ಪದೇ ಪದೇ ಒಬ್ಬರಾದಮೇಲೆ ಒಬ್ಬರು ಹುಷಾರು ತಪ್ತಾ ಇರ್ತಾರೆ ನೀವು ಆಸ್ಪಿಟ್ಲಿಗೆ ಹೋಗ್ತಾ ಇರ್ತೀರ ಇರ್ತೀರಾ ಆದರೂ ನಿಮ್ಗೆ ಗೊತ್ತಾಗಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ವಿಚಾರಿಸ್ತೀರ ಕೇಳ್ತೀರಾ ಹೀಗೆ ಯಾರೋ ಮಾಡಿಸಿದ್ದಾರೆ ಮಡ್ತಿದ್ದಾರೆ ಎಲ್ಲ ಹೇಳ್ತಾರೆ ನಿಮ್ಮ ಕೆಲಸಗಳ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅದು ಎಲ್ಲ ಅದಕ್ಕವ್ರ ಎಂಥವರೇ ಇರಲಿ ನಿಮ್ಮ ಶತ್ರುಗಳು ಆ ಎಲ್ಲ ಶತ್ರುಗಳನ್ನ ಮಟ್ಟ ಹಾಕೋದಿಕ್ಕೆ ದುರ್ಗಾಮಾತೆ ಮಂತ್ರನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬೇಕು ಯಾವತ್ತು ಮಾಡಬೇಕು ಅಂತ ನಾ ಹೇಳ್ತೀನಿ ಈ ಕ್ರಿಯೆನ ನೋಡಿ ಸ್ನೇಹಿತರೆ ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಸೊ ಶನಿವಾರದ ದಿನ ಮಾಡಬೇಕು ಅಂದರೆ ಹನ್ನೊಂದು ಲವಂಗ ತಂದಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ದಿಕ್ಕು ಬಂದು ದಕ್ಷಿಣ ದಿಕ್ಕು ಮತ್ತೆ ಕುಳಿತುಕೊಳ್ಳೋದಕ್ಕೆ ಹಾಸನ ಕಪ್ಪು ಬಟ್ಟೆ ಇರಬೇಕು ಮತ್ತು ಲವಂಗನ ನಿಮ್ಮ ಮುಂದೆ ಇಡೋದಕ್ಕೆ ಒಂದು ಚಿಕ್ಕದಾದ ಒಂದು ಚೊಕ್ಕದಾದ ಕಪ್ಪು ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ಕಪ್ಪು ಬಟ್ಟೆ ಮೇಲೆ ಆ ಹನ್ನೊಂದು ಲವಂಗ ಇಟ್ಟು ಜಪ ಮಾಡಿ ನಾನು ಮಂತ್ರ ಕೊಡ್ತೀನಿ ಮಂತ್ರ ಸಾವಿರದ ಎಂಟು ಸಾರಿ ಜಪ ಮಾಡಿ ಸ್ನೇಹಿತರೆ ಮಾಡಿ ಆದ ಮೇಲೆ ಶನಿವಾರದ ದಿನ ಅದನ್ನು ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಗೌಪ್ಯವಾಗಿ ಕಟ್ಟಿಡಿ ಯಾವ ರೀತಿ ಕಟ್ಟಿಡಬೇಕು ಅಂದರೆ ನೆಲ ಕೆಟ್ಟ ಚಕ್ಬಾರ್ದು ದೇವ್ರ ಮನೇಲಿ ಇಟ್ಬಿಡಿ ಅವತ್ತಿಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಸ್ನೇಹಿತರೆ ಅವತ್ತಿಂದ ಚಾಲು ಆಗುತ್ತೆ ನೀವು ಬೇಕಿದ್ರೆ ಇದು ಮಾಡ್ಬೋದು ಈಗ ಕೆಲ ಆಫೀಸ್ಗೆ ಹೋಗ್ತಾ ಇರ್ತೀರಾ ಇಲ್ಲ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಆವಾಗ ಅಲ್ಲಿ ಸತ್ರುಗಳು ಬೇಕಾಗಿಲ್ಲ ನಮಗೆ ಯಾರು ಅಡೆತಡೆ ಇರಬಾರ್ದು ಅಂದರೆ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗಿ ಅನ್ನೊಂದು ಲವಂಗ ಆಮೇಲೆ ನೀವೇ ನನಗೆ ಹೇಳ್ತೀರಾ ಫೋನ್ ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ದೇವ್ರ ಬಿಡಿ ಡೈ ಡೈಲಿ ಪೂಜೆ ಮಾಡ್ತೀರ ಅದಕ್ಕೂ ಪೂಜೆ ಮಾಡಿ ಏನಾಗಲ್ಲ ಬಟ್ ನೆಲಕ್ಕೆ ಟಚ್ ಆಗಬಾರ್ದು ಆದರೆ ನೀವು ಶನಿವಾರದ ದಿನ ಏನಾದ್ರೂ ಕ್ರಿಯೆ ಮಾಡಿ ಅದನ್ನು ಪೇಪರಲ್ಲಿ ಕಟ್ಟಿಡ್ತಿರೋ ಮರುದಿನ ಅಂದರೆ ಭಾನುವಾರ ಯಾರಾದರೂ ಒಂದು ಮೂರು ಜನಕ್ಕೆ ಊಟ ಹಾಕಿಸಿ ಅಮೌಂಟ್ ಯಾರಿಗೂ ಕೊಡಬೇಡಿ ಸ್ನೇಹಿತರೆ ಊಟ ಹಾಕಿಸಿ ಅವ್ರಿಗೆ ಸಾಕು ಆಮೇಲೆ ನೋಡಿ ಅವರೆಂಥವರೇ ಆಗಲಿ ಅವ್ರು ಬಿಟ್ಟು ಬೇರೆ ಬೇರೆಯವ್ರು ಬಿಟ್ಟು ಇನ್ನೊಬ್ರು ಇನ್ನೊಬ್ರು ಬಿಟ್ಟು ಮತ್ತೊಬ್ಬರು ಮತ್ತೊಬ್ರು ಬಿಟ್ಟು ಮಗದೊಬ್ಬರು ಯಾರು ಬೇಕಿದ್ದರೂ ನಿಮಗೆ ಮಾಟ ಮಂತ್ರ ಪ್ರಯೋಗ ಮಾಡಿಸ್ಲಿ ನೀವು ತಲೆನೇ ಕೆಡ್ಸ್ಕೊಬಿ ನಿಮಗೆ ಬಂದದ್ದು ಟಚ್ ಆಗಲ್ಲ ಅದಕ್ಕೋಸ್ಕರ ಈ ದಿವ್ಯ ಮಂತ್ರ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ದಿಕ್ಕು ನಿಮಗೆ ಹೇಳಿದ್ದೀನಿ ದಕ್ಷಿಣ ದಿಕ್ಕು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಧುಮ್ ದುರ್ಗಾಯ್ ಮಂ ಸರ್ವಸತ್ರು ಸ್ತಂಭಾಯೇ ಸ್ತಂಭಾಯೇ ಊಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಧುಂ ದುರ್ಗಾಯ್ ಮಂ ಶತ್ರು ಇಲ್ಲ ಸ್ನೇಹಿತರೆ ಮಂ ಸರ್ವ ಶತ್ರು ಸರ್ವ ಅಂದರೆ ಎಲ್ಲ ಶತ್ರು ಸ್ತಂಭಾಯೇ ಸ್ತಂಭಾಯೇ ಓಂ ಊಂ ಫಟ್ ಸ್ವಾಹ ನಿಮಗೆ ಯಾರು ಇಲ್ಲ ಶತ್ರು ಒಬ್ಬರೇ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ ಸರ್ವ ಶತ್ರು ತೆಗೆದುಬಿಟ್ಟು ಕೇವಲ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಾಡಿ ಎಲ್ಲರಿಗೂ